एपेक्स डेंटल हॉस्पिटल एंड रिसर्च इंस्टीट्यूट का ब्रेक थ्रू लेसर सर्जरी फॉर OSMF फीचर्ड। जी हाँ, हम आपको बता रहे हैं कि किस तरह से एपेक्स डेंटल हॉस्पिटल ने एक ऐसा काम कर दिखाया है जो शायद ही ये पॉसिबल है गुलबेगा शहर में। जी हाँ, बता रहे हैं आपको, एक एक्सक्लूसिव सर्जरी परफॉर्म की गई, एक सीवियर केस था ओरल सबम्यूकस फाइब्रोसिस यानी OSMF का, जहाँ पर पेशेंट जो शिवराज भालकी से आते हैं बिदर डिस्ट्रिक्ट के। बड़े अफसोस की बात यह है कि उन्होंने 20 साल से गुटखा कंज्यूम कर रहे थे, जिसकी वजह से उनका जो माउथ है यानी कि जो मुंह है उनका बिल्कुल नहीं खुल रहा था, सिर्फ 5 mm खुल रहा था। इतनी हालत उनकी खराब हो चुकी थी, यानी सर्जिकल फ्लैप ट्रांसप्लांटेशन के अलावा कुछ भी नजर नहीं आ रहा था रास्ता। लेकिन शिवराज ने कहीं ना कहीं एपेक्स डेंटल हॉस्पिटल के बारे में सुना और यहाँ पर आए और उनकी सर्जरी जो है लोकल एनेस्थीसिया में इमीडिएटली और रिमार्केबल रिजल्ट के साथ हुई। ये सक्सेस स्टोरी हम आपको बता रहे हैं, जहाँ पर एपेक्स डेंटल आपके लिए एडवांस डेंटल केयर और प्रोफिशिएंसी दे रहा है आपको और यूटिलाइज कर रहा है कटिंग एज लेजर सर्जरी टेक्निक्स। ये आपको बता दें कि ये बहुत ही शानदार काम किया गया है गुलबर्गा शहर में, जहाँ पर एपेक्स डेंटल हॉस्पिटल रिसर्च इंस्टीट्यूट ने ये बड़ी शानदार अचीवमेंट हासिल की है डेंटल इनोवेशन और पेशेंट केयर में। इसका खास श्रेय जा रहा है डॉक्टर शरण SK और डॉक्टर शरण प्रकाश आर शेडकर, दोनों जो BDS MDS हैं और गिनस वर्ल्ड रिकॉर्ड होल्डर्स हैं। गुलबर्गा कर्नाटका में इनका जो है डेंटल हॉस्पिटल आता है, बिग बाजार के करीब आता है, तो जरूर स्क्रीन पर नंबर पर कॉल करें और अगर आपको कोई डेंटल रिलेटेड इशू है तो जरूर एपेक्स डेंटल को आप रीच करें। ಸರ್ ಏನೇನು ಪ್ರಾಬ್ಲಮ್ ಅದ ನಿಮ್ಗೆ? ಬಾಯಿ ಓಪನ್ ಆಗಿದೆ ಸರ್. ಹಾಂ ಹಾಂ, ಇದು ಬಾಯಿ ಓಪನ್ ಆಗ್ಲಾರ್ದಂಥದ್ದು ಎಷ್ಟು ವರ್ಷ ಆಯ್ತು ಸರ್ ನಿಮ್ಗೆ ಪ್ರಾಬ್ಲಮ್ ಇತ್ತು? ಕಮ್ಸೆ ಕಮ್ ಮತ್ತೆ 20 ವರ್ಷ ಆಗಿದೆ ಸರ್. 20 ವರ್ಷ ಆಯ್ತು. ಇದಕ್ಕೆ ಎಲ್ಲೆಲ್ಲಿ ತೋರಿಸ್ಕೊಂಡ್ರಿ ನೀವು ಇಲ್ಲಿ ತನಕ? ನಾವು ಬೀದರ್ನಲ್ಲಿ ಭಾರತದಲ್ಲಿ ತೋರಿಸ್ಕೊಂಡೇವ್ರಿ, ಹರ್ಬಾಲ್ ಯೂರ್ವಲ್ ಬಂದೇವ್ರಿ, ಹರ್ಬಾಲು ನೋವಾಗ ತೋರಿಸ್ಕೊಂಡೇವ್ರಿ, ಅಲ್ಲಿ ಎಸ್ಆರ್ ತೋರಿಸ್ಕೊಂಡ್ರಿ, ಅವರೆಲ್ಲರೂ ಇದು ತೆಗಿತೇವು ಇಲ್ಲಿ ತೂತಾಕ್ತೇವೆ ಇಲ್ಲಿ ತೂತಾಕ್ತೇವೆ ಅಂಜಿ ಹೋಗಿ ತಗೊಂಡಿಲ್ಲ ಸರ್. ಅಂದ್ರೆ ದೊಡ್ಡದು ಸರ್ಜರಿ ಮಾಡ್ತೀನಿ ಅಂತ ಹೇಳಿ ಒಂದೊಂದು ವಾರಗಟ್ಟಲೆ ಇಟ್ಕೊಂಡು ಎಲ್ಲ ಆಪರೇಷನ್ ಮಾಡಿ ಮತ್ತೆ ಆಮೇಲೆ ಟ್ರೀಟ್ಮೆಂಟ್ ಅದ್ರದ್ದೇನು ಸಕ್ಸಸ್ ರೇಟ್ ಕೊಟ್ಟರೇನ್ರಿ ಆಗ್ತದೆ ಅಂತೇಳಿ? ಆಯ್ತು ಅಂತ ಹೇಳ ಸರ್, ಅಂದ್ರೆ ನಾವು ಅಂಜಿ ಮಾಡ್ಕೊಂಡಿದ್ದೆ ಸರ್, ಮತ್ತೊಬ್ಬರು ಅಲ್ಲಿ ದವಾಖಾನಿಗೆ ಹೋಗಿದ್ದಾರೆ ಸರ್, ಅವ್ರಿಗೆ ಅದ್ರಲ್ಲಿ ಇಲ್ಲಿ ಅಡ್ರೆಸ್ ಕೊಟ್ಟರಿ ಸರ್ಜರಿ ಮಾಡ್ಕೊರಿ ಸರ್, ಇದು ಸತ್ತ ಸಾಯ್ಲಾಕ ನಾ ಇದು ಕೊಯ್ಕೊಂಬಲ್ಲ ಅಂತ ಹೇಳ್ರಿ, ನಾ ಅದಕ್ಕೆ ಇಲ್ಲಿ ಬಂದಿದ್ದೆ ಸರ್. ಇವ್ರ ಬಲ್ಲಿ ಹೂ ಅಂತೇಳಿ ಹೋಗಿದೆ ಸರ್, ರೊಕ್ಕದ ಪ್ರಾಬ್ಲಮ್ದಿಂದ ಮನೆಗೆ ಹೋದರಿ, ಈಗ ಮತ್ತೆ ರೊಕ್ಕ ಸೌಲತ್ತು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಸ್ಕೊಬೇಕಂತ ಬಂದಿದ್ದೆ ಸರ್. ಇದು ಯಶೋಧ ಹಾಸ್ಪಿಟಲ್, ಇದು ಏನು ಹೈದರಾಬಾದ್ಗೆ ಹೋಗಿ? ಅದು ಇಲ್ಲ ಸರ್, ಅದು ಇದು ನಮ್ಮ ಬೀಗೂರಲ್ಲಿ ಇರ್ತಾರೆ ಹೈದರಾಬಾದ್ಕ. ಅದು ನಾವು ಹೇಳಿದ್ರೆ ತಿಳಿದೇನಲ್ಲ ಸರ್ಜರಿ ಮಾಡಲ್ರಿ, ಒಳಗಿಂದ ಆಪರೇಷನ್ ಇರ್ತದ, ನೀವು ಏನದಂದ್ರೆ ಈಗ ಮಾಡ್ತೇವೆ ಮಾಡಾಗಿನ ಈಗ ಮೊದ್ಲು ಏನ ಬಾಯ್ದ ಏಸ್ ಬಟ್ ಹೋದವ ಏಟ್ ಓಪನ್ ಆತ ತೋರಿಸ್ತೇವೆ, ಸರ್ಜರಿ ಮಾಡಾಗಿದ ಮ್ಯಾಗ ಮತ್ತ ಎಷ್ಟು ಬಟ್ ಹೋಗ್ತಾವ ಗೊತ್ತಾವ. ಇದು ಮೂರ್ ಸರ್ತಿ ಅಂತ ಸರ್, ಇವತ್ ಫಸ್ಟ್ ಆಯ್ತದ, ಮತ್ತೊಂದು ತಿಂಗಳ ಎರಡು ತಿಂಗಳು ಬಿಟ್ಟು ನೆಕ್ಸ್ಟ್ ಇರ್ತದ, ಮತ್ತೊಂದು ತಿಂಗಳು ಬಿಟ್ಟು ಮೂರ್ ಇರ್ತದ, ಹಿಂಗ ಮೂರ್ನಾಗ ಏನಾದ್ರು ಕಂಪ್ಲೀಟ್ ತೆಗಿತದ ಇಷ್ಟ ಇರ್ತದ. ಲೇಸರ್ ಸರ್ಜರಿ ಲೇಸರ್ಲಿಂದ ಮಾಡಿದ್ಮೇಲೆ ಏನಾಗ್ತದೆ ಅಂತಂದ್ರೆ ನಿಮಗೆ ಯಾವ್ದೇ ತರದ್ದು ಬ್ಲಡ್ ಬರೋದಾಗ್ಲಿ ಆಮೇಲೆ ಯಾವ್ದೇ ತರದ್ ಬ್ಯಾನಿ ಆಗೋದಾಗ್ಲಿ ಇವಾಗ ಪ್ರಾಬ್ಲಮ್ ಇರಲ್ರಿ. ಆಮೇಲೆ ಕಟ್ ಮಾಡಿ ಇದು ಏನ್ ಹೇಳಿರಲ್ರಿ, ಇಲ್ಲಿ ಕಟ್ ಮಾಡೋದಿಲ್ಲ, ಏನು ಇರಲ್ರಿ. ಒಂದ್ ಅರ್ಧ ಗಂಟೆ ಒಂದ್ ತಾಸ್ನಾಗ ಏನದಂತಂದ್ರೆ ಪೂರ ಸರ್ಜರಿ ಮುಗೀತದ, ಬ್ಲಡ್ ಇರಲ್ಲ, ಪೇನ್ ಇರಲ್ಲ, ಫಾಸ್ಟ್ ರಿಕವರಿ ಇರ್ತದ.
ಆಮೇಲೆ ಬಾಯಿನೂ ಓಪನ್ ಆಗ್ತದ್ರಿ ನಿಮ್ದು. ಓಪನ್ ಆಗಿದ್ಮೇಲೆ ಎಕ್ಸಸೈಸ್ ಮಾಡೋದು ಏನದ ಕಂಪಲ್ಸರಿ ಮಾಡಬೇಕು. ಅಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ದು ಕಂಪ್ಲೀಟ್ಲಿ ಬಾಯಿ ಓಪನ್ ಆಗಂಥದ್ದು ಏನದ 100% ಸಕ್ಸಸ್ ಆಗ್ತದೆ. ಇದು ಸರ್ಜರಿ ಮಾಡಿದ್ದು ಹೊರಗಿರಲ್ರಿ, ಸರ್ಜರಿ ಮಾಡಿದ ಮಾಡಿಸ್ಕೊಂಡಿರೋ ಗೊತ್ತಾಗಲ್ಲ. ಮತ್ತೆ ನಿಮ್ದು ನಾಳೆ ಹಿಡಿದು ನಾರ್ಮಲ್ ವರ್ಕಿಗೆ ಏನದ ನಾರ್ಮಲ್ ವರ್ಕಿಗೆ ಹೋಗೋದು. ನಿಮ್ದು ಒಂದೇ ಅಂತಿಲ್ರಿ, ನಂಬಲ್ ಆಲ್ರೆಡಿ ಏನದ ಅಂತಂದ್ರೆ ಇಷ್ಟು ಡಾಟಾ ಅದ. ಈಗ ನಾವು ಮೊದಲೇ ಇರೋದು ಈಗ ನೋಡ್ಬೋದು ನಂಬಲ್ಲಿ ಡಾಟಾ ಈಗ ಹ್ಯಾಂಗ ಬಂದಿರಲ್ರಿ. ಡಾಟಾ ಏನದ ನಂಬಲ್ಲಿ ಭಾಳಷ್ಟು ಜನ ಬಂದು ಮಾಡ್ಕೊಂಡು ಹೋಗಿದ್ದು ಅದ ರೆಕಾರ್ಡ್ ಇಟ್ಟಿವಿ ನಾವು. ಇದ್ರೊಳಗೆ ಏನಂತಂದ್ರೆ ನೀವು ನೋಡ್ಬೋದು ನಂಬಲ್ಲಿ ಇದು ಇವರು ಬಿಜಾಪುರ್ಲಿಂದ ಬಂದಿದ್ದವ್ರೆ, ಇವರು ಬೆಳಗಾಂಲಿಂದ ಬಂದಿದ್ದವ್ರೆ, ಇವ್ರು ಅಶೋಕ್ ಕುಮಾರ್ ಅಂತ ಇವ್ರು ಹೈದರಾಬಾದ್ಲಿಂದ ಬಂದಿದ್ದವ್ರೆ, ಆಮೇಲೆ ಇವರು ಶಾಪುರ್ ರೀ, ಆಮೇಲೆ ಇವರು ದಾವಣಗೆರೆ, ಕರ್ನೂಲ್, ಪುಣೆ, ಹೊಸಪೇಟ, ಮುನ್ನಾಬಾದ್, ಶಹಾಬಾದ್ ಹಿಂಗೆ ಅಂತಂದ್ರೆ ಭಾಳಷ್ಟು ನಾವು ಕೇಸಸ್ ಮಾಡಿದೀವಿ. ಇದು 100% ಸಕ್ಸಸ್ ಆದ್ರೆ ಏನಾದ್ರು ಪೇಷಂಟ್ ಫಾಲೋ ಈ ನಮ್ಮಲ್ಲಿ ಭೀ 3-4 ಪೇಷಂಟ್ ಸರ್, ನೀ ಮಾಡ್ಕೊಳಕ್ರ ಮಾಡ್ಕೋ ಮಾಡಿಮೇ ಹಂಗೆ ಬರ್ತೀನಿ ಅಂತ ಕುಂತಾರೆ ಸರ್. 100% ಎಲ್ಲ ಗುಟ್ಕಾ ತಿಂದಿರೋ ಸರ್. ಇದು ಆಗಿದ್ಮ್ಯಾಗ ಗುಟ್ಕಾ ಅಣ್ಣ ಏನಿಲ್ಲ ಸರ್, ಇಲ್ಲ ಹೇಳತ್ತೀನಿ ಮಾಡ ಆಗಿದ್ಮ್ಯಾಗ ಚಂದ ಆಗಿದ್ಮ್ಯಾಗ ಅಡಕಿ ತಿಂದ್ರೆ ನಡೀತದ ಹಿಂಗನು ಇಲ್ಲ. ಇಲ್ಲ ಅಡಕಿ ಗುಟ್ಕಾ ಏನಿಲ್ಲ ಸರ್, ಚೆಕ್ ಸುಣ್ಣ ಎಲಿ ಇಂಥವೆಲ್ಲ ಬಿಟ್ಬಿಡ್ಬೇಕು. ಇದು 100% ಅಪೆಕ್ಸಿಡೆಂಟಲ್ನಾಗ ನಿಮ್ದು ಸಾಲ್ವ್ ಆಗ್ತದ ಅಂತ ನಾವು ಮಾತಾಡ್ಬೋದು ಸರ್. ಆಯ್ತು.